ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡ ಯೂಟ್ಯೂಬ್ ಚಾನಲ್ ಸಿನಿ ಜರ್ನಿ. ನಾನು ಪೃಥ್ವಿ, ನಾನು ಸಿದ್ದು. ಇವತ್ತಿನ ಸಿನಿ ಜರ್ನಿಯಲ್ಲಿ ಏನು ಅಪ್ಡೇಟ್ಸ್ ಇದೆ ಅಂತ ನೋಡೋಣ, ಬನ್ನಿ. ನಿನ್ನೆ ಡಾಲಿ ಧನಂಜಯ ಅವ್ರದ್ದು ಬರ್ತ್ಡೇ ಇತ್ತು ಇಲ್ಲೇ ಬೆಂಗಳೂರಲ್ಲಿ ನಂದಿಲಿಂಗ್ಸ್ ಗ್ರೌಂಡಲ್ಲಿ ಅವ್ರದ್ದು ಬರ್ತ್ಡೇ ಮಾಡಿದ್ರು. ಆ ಬರ್ತ್ಡೇಗೆ ನಾವು ಹೋದಾಗ ಸ್ಟಾರ್ಟಿಂಗ್ ಎಂಟ್ರಿ ಕೊಟ್ವಿ. ಅಲ್ಲಿ ಪಕ್ಕದಲ್ಲೇ ಒಂದು ರಕ್ತದಾನ ಒಂದು ಶಿಬಿರ ಒಂದು ಇತ್ತು, ಅದ್ರ ಜೊತೆಗೆ ರಕ್ತದಾನ ಶಿಬಿರ ಆಕ್ಚುಲಿ ಒಳಗಡೆ ಇದ್ದಿದ್ದು. ಫಸ್ಟ್ ನಾವು ಎಂಟ್ರಿ ಆದಾಗ ಆ ಗ್ರೌಂಡ್ ಸುತ್ತನೂ ಪೋಸ್ಟರ್ ಹಾಕಿದ್ರು, ಬರ್ತ್ಡೇದು ಎಲ್ಲ ಬ್ಯಾನರ್ಗಳನ್ನ ಹಾಕಿದ್ರು. ತುಂಬಾನೇ ಚೆನ್ನಾಗಿತ್ತು ಹೇಳ್ಬೇಕಂದ್ರೆ. ಪೋಸ್ಟರ್ ಜೊತೆಗೆ ಹಂಗೆ ಅವರು ಯಾವ್ದಾದ್ರು ಸಿನಿಮಾ ಮಾಡಿದ್ದಾರೆ, ಆ ಸಿನಿಮಾದ ಸಾಂಗ್ಸ್ ಕೂಡ ಓಡ್ತಾ ಇತ್ತು. ನಾವು ಹಂಗೆ ಸುತ್ತ ಎಲ್ಲ ನೋಡ್ಕೊಬಾರ್ದು. ಅವಾಗ ತಾನೇ ಅಭಿಮಾನಿಗಳು ಎಂಟ್ರಿ ಕೊಡ್ತಾ ಇದ್ರು, ತುಂಬಾನೇ ಬಂದಿದ್ರು. ಆಲ್ಮೋಸ್ಟ್ ಒಂದು ಒಂದು ಕ್ರೌಡ್ ಬಂದಿತ್ತು, ಅಭಿಮಾನಿಗಳು ಸಿಕ್ಕಾಪಟ್ಟೆ ಬೇರೆ ಬೇರೆ ಕಡೆಯಿಂದ ಎಲ್ಲ ಕಡೆಯಿಂದನೂ ಬಂದಿದ್ರು. ತುಂಬಾನೇ ಚೆನ್ನಾಗಿತ್ತು. ಇನ್ನು ಡಾಲಿ ಧನಂಜಯ ಅವ್ರು ಬಂದಿರ್ಲಿಲ್ಲ, ಸರಿ ಅಂತ ಅಂದ್ಬಿಟ್ಟು ನಾವು ಅಲ್ಲಿಂದ ರಕ್ತದಾನ ಪ್ರೋಗ್ರಾಮ್ ನಡೀತಾ ಇದೆ ಅಂತ ನೋಡೋಣ ಅಂತ ಒಳಗಡೆ ರಕ್ತದಾನ ಕ್ಯಾಂಪ್. ಫಸ್ಟ್ ನಮ್ಗೆ ಹೋದಾಗ ರಕ್ತದಾನ ಕ್ಯಾಂಪ್, ಹೌದು ರಕ್ತದಾನ ಕ್ಯಾಂಪ್ ನಡೀತಾ ಇತ್ತು. ಅದ್ರ ಜೊತೆ ಅಡುಗೆನು ಮಾಡಿಸಿದ್ರು, ಸಿಕ್ಕಾಪಟ್ಟೆ ಅಡುಗೆ ಮಾಡಿಸಿದ್ರು ಅಭಿಮಾನಿಗಳಿಗೆ ಅಂತ ಅಡುಗೆನು ಮಾಡಿಸಿದ್ರು. ಊಟ ಮಾಡ್ಕೊಳ್ಳೋಕೆ ಅಲ್ಲಿ ಬಂದಿದ್ದೆ ಅವರು ಡೈರೆಕ್ಟ್ ಅವ್ರದ್ದು ನೇಮ್ ಎಲ್ಲ ಕೊಟ್ಟು ಡೈರೆಕ್ಟ್ ಅಲ್ಲೇ ಬ್ಲಡ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಅದಾದ ಮೇಲೆ ಅವರು ಸ್ಟೇಜ್ ಕಡೆ ಬಂದರು. ಅಭಿಮಾನಿಗಳೆಲ್ಲ ಊಟ ಮಾಡ್ತಾರೆ, ಇನ್ನೇನು ಡಾಲಿ ಧನಂಜಯ ಇವ್ರು ಬರ್ತಾರೆ ಅಂತ ಅನ್ಬಿಟ್ಟು ನಾವು ಈ ಕಡೆ ಸೈಡ್ ಅಲ್ಲಿ ವೇಟ್ ಮಾಡ್ತಾ ಇದ್ವಿ. ಏನ್ ಎಕ್ಸ್ಪೆಕ್ಟೇಷನ್ ಇತ್ತು ಅಂದ್ರೆ ಆಲ್ಮೋಸ್ಟ್ ಎಲ್ಲಾರು ಸ್ಟೇಜ್ ಹತ್ರ ಬರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಅವರು ಸ್ಟೇಜ್ ಹತ್ರ ಬರ್ಲಿಲ್ಲ. ಅವ್ರು ಫಸ್ಟ್ ಬಂದಿದ್ದೆ ಬ್ಲಡ್ ಕ್ಯಾಂಪ್ ಹತ್ರ ಬಂದ್ರು. ಏನ್ ಸ್ಪೆಷಲ್ ಅಂತಂದ್ರೆ ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಸೈಡ್ ಅಲ್ಲಿ ಏನ್ ಬರುತ್ತೆ, ಖಡಕ್ ರೊಟ್ಟಿ ಆಗಿರ್ಬೋದು, ಚಟ್ನಿ ಆಗಿರ್ಬೋದು, ಪಲ್ಯ ಎಲ್ಲ ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಸೈಡ್ ಇತ್ತು. ಊಟ ತುಂಬಾನೇ ಚೆನ್ನಾಗಿತ್ತು. ಜಾಮೂನ್ ಮಾಡಿಸಿದ್ರು ಕರೆಕ್ಟು. ಸ್ಟೇಜ್ ಕಡೆಗಿಂತ ಮುಂಚೆ ಫಸ್ಟ್ ಊಟದ ಕಡೆ ಹೋದ್ರು. ಆ ಬ್ಲಡ್ ಕ್ಯಾಂಪ್ ಮುಗಿಸಿ ಅದಾದ್ಮೇಲೆ ಊಟ ಮಾಡಿದ್ರು, ಊಟ ಮಾಡಿಸಿದ್ರು ಅಂತ ಹೇಳಿದ್ರೆ. ಸೊ ಅಲ್ಲೂ ಹೋದ್ರು ಅವರು. ಅಭಿಮಾನಿಗಳು ಏನ್ ಊಟ ಮಾಡಿದ್ರು ಸೇಮ್ ಅವರು ಅದೇ ಊಟನೇ ಮಾಡಿದ್ರು. ಅವರು ಅದನ್ನೇ ಊಟ ಮಾಡಿದ್ರು. ಅದಾದ್ಮೇಲೆ ನೆಕ್ಸ್ಟ್ ಕೇಕ್ ಕಟಿಂಗ್ ಅಂತ ಅಂದ್ಬಿಟ್ಟು ಅವರು ಸ್ಟೇಜ್ ಹೊರಗಡೆ ಬಂದ್ರು. ಸೊ ಅಲ್ಲಿಂದ ಅಭಿಮಾನಿಗಳಿಗೆ ಕೇಳಂಗೆ ಇಲ್ಲ, ಫುಲ್ಲು ಜೋಶು ಎಲ್ಲ ಅಭಿಮಾನಿಗಳು. ಅವ್ರು ಹೊರಗಡೆ ಬಂದಿದ ತಕ್ಷಣ ಫುಲ್ ಜೋಶು, ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ರು. ಅದಾದ್ಮೇಲೆ ಡಾಲಿ ಧನಂಜಯ ಅವರು ಕೇಕ್ ಕಟ್ ಮಾಡಿಸಿದ್ರು. ಕೇಕ್ ಕಟ್ ಮಾಡಿಸಾದ್ಮೇಲೆ ಇನ್ನೊಂದ್ ಏನಂದ್ರೆ ಅಲ್ಲಿ ಬಂದಿದ್ದ ಎಲ್ಲಾ ಅಭಿಮಾನಿಗಳಿಗೂ ಸೆಲ್ಫಿ ಕೊಟ್ರು ಅವರು. ಅದೊಂದು ಸ್ಪೆಷಲ್ ಅಂತಾರೆ ಹೇಳಿದ್ರಲ್ಲ, ಇವಾಗ ನಾನು ಅಭಿಮಾನಿಗಳಿಗೋಸ್ಕರನೇ ಇದೊಂದು ದಿನ ಎತ್ತಿಟ್ಟಿದ್ದೀನಿ ಅಂತ ಹೇಳಿದ್ರಲ್ಲ, ಅದನ್ನ ಅಲ್ಲಿ ಫುಲ್ಫಿಲ್ ಮಾಡಿದ್ರು. ಸೊ ಪ್ರತಿಯೊಬ್ಬರು ಅಭಿಮಾನಿಗಳಿಗೂ ಅವ್ರು ಫೋಟೋ ಕೊಟ್ರು. ಅದಾದ್ಮೇಲೆ ಅವ್ರದ್ದು ಮುಂದಿನ ಸಿನಿಮಾಗಳ ಬಗ್ಗೆ ಎಲ್ಲ ಕೆಲವೊಂದು ಅಪ್ಡೇಟ್ಸ್ ಗಳನ್ನ ಹೇಳಿದ್ರು.
ಅದು ಮೀಡಿಯಾದವ್ರು ಅಲ್ಲಿ ಏನ್ ಕ್ವಶನ್ಸ್ ಕೇಳಿದ್ರು ಅದಕ್ಕೆಲ್ಲ ಆನ್ಸರ್ ಮಾಡಿದ್ದಾರೆ, ಅದ್ ಏನಿದೆ ಅಂತ ಬನ್ನಿ ನೋಡೋಣ. ಇಂಪಾರ್ಟೆಂಟ್ ಅಂತ ಲಾಸ್ಟ್ ಮೂಮೆಂಟ್ ವರ್ಷದಿಂದ ಬೇರೆ ಬೇರೆ ಕಾರಣಗಳಿಗೆ ಸೆಲೆಬ್ರೇಟ್ ಮಾಡಿದ್ವಿ. ಅದೇ ಕಚ್ಚಿಟ್ಕೊಂಡೆ ಕೆಲಸ ಮಾಡ್ತೀನಿ, ಆದರೆ ಅದೇ ಇದೇ ದೊಡ್ಡ ಸಂಪಾದನೆ ಅದಕ್ಕೋಸ್ಕರ ಒಂದಾಡಿದ್ದ ಅವರೆಲ್ಲ ಬಂದ ಖುಷಿ ಒಂದ್ಸರಿ ಲೈನಲ್ಲಿ ಬಂದು ಮಾತಾಡ್ಬಿಡ್ತಂದ ಬೇಗ ಫಾಸ್ಟಾಗಿ ಹಂಗಾಗಲ್ಲ, ಅವ್ರದ್ದಿರೋ ಜೋಶ್ ಬರ್ತಾ ಇರ್ತಾರೆ, ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ ಎಲ್ಲ. ಹೆಣ್ಮಕ್ಳು ಮನೆ ಹತ್ರ ಉಳ್ಕೊಳ್ಳೆ ಪರ್ಪಸ್ಗೋಸ್ಕರ ಗುಡ್ ಎಕ್ಸಾಂಪಲ್ ಅಂದ್ರೆ ಯಾವ್ದೋ ಇನ್ನೊಂದು ಈಗ ನಮ್ಮೂರ್ಗೆ ಹೋಗಿ ನಾನು ಓದಬೇಕು ಅಂತ ಹೇಳಿ ಪ್ರೀತಿ ಇಲ್ಲ ಅದೇ ಯಾರೇ ಸೆಕ್ಟರ್ ಯಾರನ್ನ ಹೇಳಿಕೆ ಹಂಗೆ ಬಂದಿದ್ದೆ. ಏನು ತರಬೇಡಿ, ನೀವು ಕೆಲಾಗಿದ್ದ ನಾವು ಹುಡುಗಿ ಹಾಕಿದ್ವಿ ಹುಡುಗಿ ಇಟ್ಟಿದ್ರು ಅವ್ರು ಎಷ್ಟು ನಿಮ್ಮನ್ನು ಹೇಳಿದ ಎಷ್ಟು ಕಲೆಕ್ಟ್ ಆಗಿದ್ದು ಅದಕ್ಕೆ ಇನ್ನೊಂದು ಸೇರಿಸಿ ಬಿಡ್ಸ್ಗೆ ಕಾಟು ಅವತ್ತು ಹಿಂಗೆ ಉಪಚಾರ ಸೇರಿ ಐವತ್ತು ಸಾವಿರ ರೂಪಾಯಿ ಕಲೆಕ್ಟ್ ಆಗಿತ್ತು. ಅದಕ್ಕೆ ಸೇರಿಸಿ ಟೂರ್ ಬಡ್ಸ್ಗೆ ಕಾಂಟ್ರಿಬ್ಯೂಟ್ ಮಾಡಿದ್ವಿ ಅವಾಗ. ಸೊ ಅವ್ರ ಜೊತೆ ಬ್ಲಡ್ ಡೊನೇಷನ್ ಅಂತ ಬಂದಾಗ ಐ ಥಿಂಕ್ ಅದು ಒಳ್ಳೇದು ಕೂಡ, ನಾವು ಲಾಸ್ಟಲ್ಲಿ ಇಟ್ಟಿದ್ದೀವಿ ಬ್ಲಡ್ ಡೊನೇಷನ್, ಅದೊಂದು ಒಂದು ರೆಗ್ಯುಲರ್ ಆಗಿ ಮಾಡ್ತಾನೆ ಇದ್ದೀವಿ ಇಡೀ ಟೀಮಿಂದ ಎಲ್ಲರೂ ಬ್ಲಡ್ ಡೊನೇಷನ್ ಮಾಡ್ತಾನೆ ಇರ್ತೀವಿ. ಅವಾಗ ಆ ತಿಳಿ ಒಂದ್ಸರಿ ಒಂದು ವರ್ಷಕ್ಕೆ ಒಂದ್ಸರಿ ಪೋಸ್ಟ್ ಕೂಡ ಆಗ್ತಿರ್ತೀವಿ. ಅದೇನು ಅದೇನಕ್ಕೆ ಅಂದರೆ ಬ್ಲಡ್ ಡೊನೇಷನ್ದು ಅದು ಇನ್ನೊಂದು ಜನಕ್ಕೆ ಇನ್ಸ್ಪೈರ್ ಮಾಡೋಕ್ಕೆ ಹೆದರ್ಕೊಳ್ಳೋಂಥದ್ದೇನಿಲ್ಲ, ಆರಾಮಾಗಿ ಬ್ಲಡ್ ಡೊನೇಟ್ ಮಾಡಿ ನೀಡಿದೆ ರಕ್ತದಾನ ಮಹಾದಾನ ಅವಶ್ಯಕತೆ ಇರೋರಿಗೆ ಅದು ಹೆಲ್ಪಾಗುತ್ತೆ. ಈ ಬಂದ ಅಭಿಮಾನಿಗಳಿಗೆ ಮುಖ್ಯ ವ್ಯವಸ್ಥೆ ಆಗಿತ್ತು, ಜೊತೆಗೆ ಇನ್ನೂ ವಿಶೇಷ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಒಂದು ಆಪ್ತರು ಅನ್ಸುತ್ತೆ ಅವರು, ಅವ್ರ ಸ್ಪೆಷಲ್ ಕಡಕ ರೊಟ್ಟಿ ಮತ್ತೆ ಎಣ್ಣೆಗಾಯಿ ಈ ತರ ತಗೊಂಡು ಅವರನ್ನು ಏನೇ ಸರಿ ಮೀಟ್ ಮಾಡ್ತಿರೋದು ಅವರೇ ಫೋನ್ ಮಾಡ್ಕೊಂಡು ಇಲ್ಲ ನಿಮಗೆ ಒಳ್ಳೆ ಅದೇ ಹೇಳಿದ್ದಾರೆ ಅದು ಕನೆಕ್ಷನ್ ಖುಷಿ ಅವರೇ. ಈಡರ್ಸ್ ಬರ್ತೀನಿ ಮತ್ತೆ ಹೋದ ಸರಿ ನನ್ನ ಪ್ರತಿಭೆಗಳಿಗೆ ಖಂಡಿತ ಅಂದ್ರೆ ಅದು ಒಂದು ಒಂದೊಂದು ಫೇಸ್ ಅಲ್ಲಿ ಒಂದೊಂದು ಇಷ್ಟು ಜನ ಇದ್ದಿದ್ದ ಫೇಸ್ ಅಲ್ಲಿ ನಾನು ಕೂಡ ಐವತ್ತು ನಾ ಸ್ಟೆಬಿಲೈಸ್ ಕೋವಿಡ್ ಅದು ಇದು ಆ ಟೈಮ್ ಇವಾಗ ಒಂದು ಮಟ್ಟಿನ ಸ್ಟೆಬಿಲಿಟಿ ಹಂಗಿದ್ದಾಗ ಅವ್ರ ನಂಬಿಕೆ ಉಳಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಅದ್ರ ಕಡೆಗೆ ಸಿಂಹ ಮೂಲಕ ಅಥವಾ ಸಿಂಹ ಹೊರಗಡೆ ಅದನ್ನು ಕಾಪಾಡ್ಕೊಂಡು ಹೋಗೋದು ತುಂಬ ಇಂಪಾರ್ಟೆಂಟ್, ಅದ್ರ ಕಡೆ ಕೆಲಸ ಮಾಡ್ತೀವಿ. ಆ್ಯಂಡ್ ಅಲ್ಲಿ ಪಿಕ್ಚರ್ಸಿಂದ ಏನಾಗ್ಬೇಕು ಅದು ಕಂಡಿದೆ ಡೆಫಿನೆಟ್ಲಿ, ಅದು ನಿರಂತರ ನಡೀತಾನೆ ಇರುತ್ತೆ. ನಮಗೆ ಜನ ಎಲ್ಲಿವರೆಗೂ ನನ್ನನ್ನು ಎಷ್ಟು ಚೆನ್ನಾಗಿ ಇಟ್ಕೊಂಡು ಅಲ್ಲಿವರೆಗೂ ಅದು ವಾಪಸ್ ಅಲ್ಲೇ ಬರ್ತಾನೆ ಇರುತ್ತೆ. ನಾ ಫ್ರೆಂಡ್ ಮಿಕ್ಸಿದ್ದು ನಮ್ಮ ಬರವರ ಸ್ಕಲ್ ಟಿವಿ ನಾವು ಸಂಗೀತ ಶಂಕರ್ ಮತ್ತೆ
ಆಗುತ್ತೆ. ನನಗೆ ಫೇವ್ರೇಟ್ ರೈಟರ್ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲ ಟೀಮ್ಗೆ ಸತ್ಯನಾರಾಯಣ ಪ್ರೊಡ್ಯೂಸರ್ ಸತ್ಯನಾರಾಯಣ ಒಂದು ದೊಡ್ಡ ಕನ್ಸೆಪ್ಟ್ ಕೊಂಡು ಇಡೀ ಟೀಮ್ ಮತ್ತೆ ಉತ್ತರಾಖಂಡ್ ಮತ್ತು ಪ್ರಪಂಚ ಡೈರೆಕ್ಟರ್ ಮತ್ತೆ ಬಡವರೆಸ್ಟ್ ಎರಡು ಸೂಪರ್ ಹಿಟ್ ಕೊಟ್ಟಿದ್ದಾರೆ ಮತ್ತೆ ಇನ್ನೆರಡು ಸೂಪರ್ ಹಿಟ್ ಕೊಟ್ಟಿದ್ದಾರೆ. ನ್ಯೂಯಾರ್ಕ್ ಅಲ್ಲಿ ಡಾಲಿ ಬರ್ತ್ಡೇ ಸೆಲೆಬ್ರೇಷನ್ ಆಗಿದೆ, ಡಾಕ್ಟರ್ ರಜನಿಕಾಂತ್ ಆದ್ಮೇಲೆ ಸೆಲೆಬ್ರೇಟ್ ಮಾಡಿದ್ದೆಲ್ಲ ಸರ್ಪ್ರೈಸ್. ಆದರೆ ಎಲ್ಲ ಕಡೆ ಜನ ಇದ್ದಾರೆ, ಮತ್ತೆ ಜಗತ್ತಿನ ಆಮೇಲೆ ಅದಕ್ಕೆ ಇಷ್ಟು ಹೇಳೋದು ಕಮ್ಮಿನೇ, ಫ್ರೆಂಡ್ಸ್ ಹೇಳಕ್ಕೆ ಇಷ್ಟ ಪ್ರಮೋಷನ್ಸ್ ಅದನ್ನು ಪರ್ಸ್ನಲಾಗಿ ತೊಗೊಂಡು ಎಲ್ಲವೂ ತೊಗೊಂಡೋಗ್ತಾರೆ. ಆ್ಯಂಡ್ ಅದೊಂದು ನಮಗೆ ಈಗ ನಮ್ಗೆ ಹಣ ಪ್ರಮಿಸಿದ್ದು ಲೈಟ್ ಪೊಲ್ಯೂಷನ್ ಎಲ್ಲದ್ರ ಮಧ್ಯೆ ಆವಾಗವಾಗ ಪ್ರಪಂಚ ಬಡವರ ಕಾಮನ್ ಮ್ಯಾನ್ ಸಮಯ ಇದೆಲ್ಲ ಅದನ್ನು ಮಾಡಬೇಕು, ಕಾಮನ್ ಮ್ಯಾನ್ ರೆಪ್ರೆಸೆಂಟ್ ಮಾಡಬೇಕು ಅಂತ ಯಾವಾಗಲೂ ಆಸೆ ಆ ಬದುಕನ್ನ ನೋಡಬೇಕು ಅಂತ ನಮ್ಮ ಲೈಫ್ನು ಆವಾಗವಾಗ ರಿವಿಸಿಟ್ ಮಾಡ್ಕೊಂಡು ಅದ್ರ ಕಡೆಗೂ ಕೆಲಸ ನಡೀತದೆ. ಜಿಯೋ ಸ್ಟುಡಿಯೋಸ್ ಎಲ್ಲ ಇನ್ನು ಸರ್ಪ್ರೈಸ್ ಬರ್ಡೇಗೆ ಅವರು ಇನ್ನು ನಮ್ಮ ಪ್ರಾಜೆಕ್ಟ್ ಎಲ್ಲ ಮುಗಿದ ಮೇಲೆ ಸರ್ಪ್ರೈಸ್ ಆಗಿ ಬರುತ್ತೆ. ಒಳ್ಳೆ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಕುಟುಂಬಗಳು ಸಿನಿಮಾಗಳನ್ನ ತಪ್ಪಿದ್ರು ಒಂದು ಕುಟುಂಬಗಳು ತಪ್ಪಿಕೊಳ್ಳೋ ಅಂತ ಸಿನಿಮಾ ರೆಡಿ ಆಗ್ತಾರೆ. ಆಲ್ಮೋಸ್ಟ್ 80% ಶೂಟಿಂಗ್ ಕಂಪ್ಲೀಟ್ ಆಗಿದೆ, ಫಸ್ಟ್ ರಿಲೀಸ್ ಆಗದೆ ಅವು ಎರಡಕ್ಕಿಂತ ಮುಂಚೆ, ಬಟ್ ಅದು ಸರ್ಪ್ರೈಸ್ ಆಗಿದೆ. ಡಾಲಿ ಹೆಸರಿನ ಜೊತೆ ಗಬ್ರು ಕೂಡ ಆಡ್ ಆಗ್ತಿದೆ ಸರ್, ಡಾಲಿ ಹೆಸರಿನ ಜೊತೆ ಗಬ್ರು ಕೂಡ ಆಡ್ ಆಗ್ತಿದೆ. ಸೊ ಗಬ್ರು ನಿಮ್ಮ ಗೇಟ್ ಕೂಡ ಕಟ್ ಮಾಡಿದ್ರಿ. ಒಂದೊಂದು ಪಾತ್ರಗಳು ಮಾಡಿದಾಗ ಇಲ್ಲಿ ಕೂತ್ತಿದ್ರಲ್ಲ ಡಾಲಿ ಸೀನಾ ರತ್ನಾಕರ ಅಲ್ಲವ ಅವರು ಇಂಥ ಒಂದಿದೆ ಟ್ರಾವೆಲ್ ಮಾಡಿದಾಗ ವಿಕ್ರಮ್ಸ್ಗಳ ಮೇಲೆ ನೋಡಿದಾಗ ಎಲ್ಲ ಪಾತ್ರಗಳು ಫೋಟೋ ಇದೆ, ಅವ್ರವ್ರ ಇಷ್ಟ ಆಗಿರೋ ಪಾತ್ರಗಳನ್ನ ಬುಕ್ ಮಾಡಿದ್ದೀನಿ. ನನ್ನ ಆಕ್ಟರ್ ಆಗಿ ನನ್ನ ಕೆಲಸ ಎಲ್ಲ ಥರದ ಪಾತ್ರಗಳನ್ನ ಮಾಡಬೇಕು. ಪರ್ಸನಾಲಿಟಿ ಚಿತ್ರವರ್ಕ್ ಮಾಡ್ತಾರೆ, ಮನೆ ಬ್ಲಡ್ ಕಾರ್ಡ್ ಮಾಡ್ಕೊಂಡು ಸತ್ಯ ನಾನಲ್ಲ ಪೊಲೀಸರ ಜೊತೆ ಮೈಸಾಡದಲ್ಲಿ ತುಂಬ ಅದ್ಭುತವಾಗಿ ಅವರನ್ನು ಕೂಡ ರೆಪ್ರೆಸೆಂಟ್ ಮಾಡಿದ್ದಾರೆ ಆಕ್ಟರ್ಗಳಾಗಿ. ಅದೊಂದು ಯಾಕಣ ನೋಡ್ಬಾರ್ದ ನೋಡಂತ ನೋಡ್ತಿತ್ತು ಇದು ಇವತ್ತಿನ ಡಾಲಿ ಧನಂಜಯ ಬರ್ಡೇ ದಿನದ ಫುಲ್ ಡೀಟೇಲ್ಸ್ ನಮ್ಗೆ ಏನ್ ಅನ್ಸಿದ್ದು ಅದು ಫುಲ್ ಹೇಳಿದೀವಿ ಅಂತ ಅನ್ಕೊಂಡಿದೀವಿ.